ಐ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ರೀಸೆಂಟ್ ಆಗಿ ರಿಯಲ್ಮಿ ಅವರು ಒಂದು ಹೊಸ ಫೋನ್ ಸೀರೀಸ್ ಅನ್ನು ಲಾಂಚ್ ಮಾಡಿರುವಂಥದ್ದು, ನಾರ್ಜೋ ಸೀರೀಸ್ ಅಂತ. ರಿಯಲ್ಮಿ ನಾರ್ಜೋ 10 ಮತ್ತು ನಾರ್ಜೋ 10A ಅಂತ ಎರಡು ಫೋನನ್ನು ರಿಯಲ್ಮಿ ಅವರು ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು. ನೋಡ್ತಾ ಇದ್ರೆ ನನ್ನ ಮುಂದೆ ಒಂದು ರಿಯಲ್ಮಿ ನಾರ್ಜೋ 10 ಫೋನ್ ಇರುವಂಥದ್ದು. ಈ ಒಂದು ಫೋನ್ ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಫೋನ್ ನಾವು ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಒಂದು ಫೋನ ನಾವು ಪರ್ಚೇಸ್ ಮಾಡೋದು ಬೇಡ ಅಂತಂದರೆ ಬೇರೆ ಇನ್ಯಾವ ಫೋನ್ ಪರ್ಚೇಸ್ ಮಾಡ್ಬೋದು ಇದೇ ಪ್ರೈಸ್ ರೇಂಜಲ್ಲಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು, ತುಂಬ ಸಿಂಪಲ್ ಬಾಕ್ಸು. ನನಗನ್ಸೋ ಪ್ರಕಾರ ಒಂದು ರಿಯಲ್ಮಿ ನಾರ್ಜೋ ಸೀರೀಸನ್ನು ಲಾಂಚ್ ಮಾಡಿದ್ದಕ್ಕೆ ಇನ್ನೊಂದು ರೀಸನ್ ಏನಿರ್ಬೋದು ಅಂತಂದರೆ, ನಿಮಗೆಲ್ಲ ಗೊತ್ತಿರ್ಬೋದು ಇದಕ್ಕಿಂತ ಮುಂಚೆ ರಿಯಲ್ಮಿ 5 ಆಗಿರ್ಬೋದು, ರಿಯಲ್ಮಿ 3 ಆಗಿರ್ಬೋದು, ಎಲ್ಲ 10-12 ಸಾವಿರ ಪ್ರೈಸ್ ರೇಂಜಲ್ಲಿ ಇದ್ದಂಥ ಫೋನ್ಗಳು. ಇದೀಗ ರಿಯಲ್ಮಿ 6 ಲಾಂಚ್ ಆದಮೇಲೆ ಆ ಒಂದು ಬೆಲೆ 14-15 ಸಾವಿರಕ್ಕೆ ಹೋಗ್ಬಿಟ್ಟಿದೆ. ಸೊ ರಿಯಲ್ಮಿನಲ್ಲಿ ಯಾವುದೂ 10 ಸಾವಿರ ಪ್ರೈಸ್ ರೇಂಜಲ್ಲಿ ಫೋನ್ ಇಲ್ಲ, ಅಂದರೆ ಹೊಸ ಫೋನ್ಗಳು ಯಾವುದು 10 ಸಾವಿರ ಪ್ರೈಸ್ ರೇಂಜಲ್ಲಿ ಇಲ್ಲ. ಅದನ್ನು ಫಿಲ್ ಮಾಡೋದಕ್ಕೋಸ್ಕರ ನನಗೆ ಅನಿಸ್ತಂಗೆ ರಿಯಲ್ಮಿ ಅವರು ಈ ಒಂದು ನಾರ್ಜೋ ಸೀರೀಸನ್ನು 10-12 ಸಾವಿರ ಪ್ರೈಸ್ ರೇಂಜಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದೀಗ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಓಕೆ, ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಈ ಬಾಕ್ಸ ಒಳಗೆ ನಿಮಗೆ ನೋಡ್ತಾ ಇದ್ದೀರಾ ಒಂದು ಎಕ್ಸ್ಟ್ರಾ ಬ್ಯಾಕ್ ಕವರನ್ನು ನೀಡಿದ್ದಾರೆ. ನಿಮಗೆ ಅದರೊಳಗೆ ಯೂಸರ್ ಮ್ಯಾನ್ಯುವೆಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಎಲ್ಲ ಇರುವಂಥದ್ದು, ಎಕ್ಸ್ಟ್ರಾ ಬ್ಯಾಕ್ ಕವರ್ ಇಟ್ಟಿರುವಂಥದ್ದು ಒಂದು ರೀತಿ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಸೊ ಇದನ್ನು ಪಕ್ಕಕ್ಕಿಟ್ಟು, ಜೊತೆಗೆ ಇದರೊಳಗೇ ನೋಡ್ತಾ ಇದ್ದೀರಾ ಸಿಮ್ ಎಜೆಕ್ಟರ್ ಟೂಲ್ ಸಹ ಇರುವಂಥದ್ದು, ಇದನ್ನು ಪಕ್ಕಕ್ಕಿಟ್ಟು ಈ ಒಂದು ಡೈರೆಕ್ಟ್ ನಿಮಗೆ ಒಂದು ಫೋನ್ ನೋಡೋ ಸಿಗ್ತಾ ಇದೆ. ಈ ಒಂದು ಫೋನ್ ಪಕ್ಕಕ್ಕಿಡೋಣ, ಬೇರೆ ಏನೆಲ್ಲ ಇದೆ ಅಂತ ಚೆಕ್ ಮಾಡೋಣ. ಈ ಒಂದು ಫೋನ್ನ ಬಿಟ್ಟರೆ ನಿಮಗೆ ಒಂದು ಡಾಟಾ ಕೇಬಲ್ ಸಿಗ್ತಾ ಇರುವಂಥದ್ದು, USB Type-C ಡಾಟಾ ಕೇಬಲ್ಲು. ಕೇಬಲ್ ಕ್ವಾಲಿಟಿ ಒಂದು ರೀತಿ ಡೀಸೆಂಟ್ ಆಗಿದೆ, ಬೆಸ್ಟ್ ಅನ್ನಲ್ಲ ಡೀಸೆಂಟ್ ಆಗಿದೆ. USB Type-C ಇಟ್ಟಿರುವಂಥದ್ದು ತುಂಬ ಒಳ್ಳೆಯ ವಿಷಯ. ಇನ್ನು ನಿಮಗೆ ಇನ್ನೊಂದು 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡ್ತಾ ಇರುವಂಥದ್ದು ತುಂಬ ಒಳ್ಳೆಯ ವಿಷಯ. ಬಾಕ್ಸ್ ಒಳಗೇ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಈ ಒಂದು ಪ್ರೈಸ್ ರೇಂಜಲ್ಲಿ ನೀಡಿದ್ದಾರೆ, ಅದು ಕೂಡ 18 ವ್ಯಾಟ್ ಆಗಿರುವಂಥದ್ದು. ಇದನ್ನು ಬಿಟ್ಟರೆ ಬೇರೆಯೂ ಸಹ ಈ ಒಂದು ಬಾಕ್ಸ್ ಒಳಗೆ ಇರೋದಿಲ್ಲ. ಓಕೆ, ಈ ಒಂದು ಫೋನ್ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗ್ತಾ ಇರುವಂಥದ್ದು. ಕವರ್ ಓಪನ್ ಮಾಡ್ತೀನಿ, ಬಿಳಿ ಬಣ್ಣದ ಫೋನ್ ಇದಾಗಿದೆ. ಸೊ ನೋಡೋಕೆ ನಿಮ್ಗೆ ಹಿಂಗೆ ಸಿಗುತ್ತೆ. ಆನೆಸ್ಟ್ಲಿ ಹೇಳ್ತೀನಿ, ನೋಡೋದಕ್ಕೆ ಒಂಥರ ಆಲ್ಮೋಸ್ಟ್ ರಿಯಲ್ಮಿ 5 ಥರನೇ ಕಾಣುತ್ತೆ ಸೈಜ್ ಎಲ್ಲ. ಆಲ್ಮೋಸ್ಟ್ ರಿಯಲ್ಮಿ 5S ಇದು, ಆಲ್ಮೋಸ್ಟು ನೋಡೋದಕ್ಕೆಲ್ಲ ಒಂದೇ ಥರ ಇದೆ. ಸ್ವಲ್ಪ ಸ್ವಲ್ಪ ಡಿಸೈನ್ ಚೇಂಜ್ ಆಯಿತಾ, ಅದು ಬಿಟ್ಟರೆ ಲಿಟ್ರಲಿ ನೋಡೋದಕ್ಕೆ ರಿಯಲ್ಮಿ 5 ಥರನೇ ಇದೆ. ರಿಯಲ್ಮಿ 5, 5i, 5S ಎಲ್ಲ ಒಂದೇ ಥರ. ಇದರ ಡ್ಯುವೆಲ್ LED ಫ್ಲ್ಯಾಶ್ ಇದೆ, ಇದರಲ್ಲಿ ಸಿಂಗಲ್ LED ಫ್ಲ್ಯಾಶ್ ಇದೆ. ಬಿಟ್ಟರೆ ನೋಡೋದಕ್ಕೆ ಸೈಜ್ ಲಿಟ್ರಲಿ ಸೈಜ್ ಎಲ್ಲ ಒಂದೇ, ಎಲ್ಲ ಸೈಜು ಒಂದೇ. ಬಟ್ ಇದರಲ್ಲಿ USB Type-C ಇದೆ, ಇದರಲ್ಲಿ Micro USB ಇದೆ. ಆಲ್ಮೋಸ್ಟ್ ಸೇಮ್ ಡಿಸೈನ್ ಹೊಂದಿರುವಂಥದ್ದು. ಇನ್ನು ಮೊದಲನೇದಾಗಿ ಒಂದು ಫೋನ್ ಡಿಸೈನ್ ಬಗ್ಗೆ ಮಾತನಾಡಬೇಕು ಅಂತಂದರೆ, ನಾನಾಗಲೇ ಹೇಳಿದಂಗೆ ಇದು ಸೇಮ್ ರಿಯಲ್ಮಿ 5 ರೀತಿಯಲ್ಲಿ ಇರುವಂಥದ್ದು ಡಿಸೈನ್ ಆಯಿತಾ. ಮುಂದ್ಗಡೆ ಫ್ರಂಟ್ ನಮಗೆ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು, ಟಿಯರ್ ಡ್ರಾಪ್ ನಾಚ್ ಇದೆ, ಕೆಳಗಡೆ ಸ್ವಲ್ಪ ಬೆಜಲ್ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಇನ್ನು ಈ ಒಂದು ಫೋನ್ ಹಿಂದ್ಗಡೆಗೆ ಬಂತು ಅಂದರೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು, ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಹಿಂದೆ ಇರುವಂಥದ್ದು, ಮತ್ತು ಹಿಂದ್ಗಡೆ ನಿಮಗೆ ಒಂದು ಸಿಂಗಲ್ LED ಫ್ಲ್ಯಾಶ್ ಇದೆ. ಜೊತೆಗೆ ಒಂದು ಫೋನಲ್ಲಿ USB Type-C ಮತ್ತು 3.5 ಹೆಡ್ಫೋನ್ ಜಾಕ್ ನೀಡಿರುವಂಥ ತುಂಬ ಒಳ್ಳೆಯ ವಿಷಯ. ವೆಯ್ಟ್ ಒಂದು ತುಂಬ ಕಡಿಮೆ ಇದೆ. ರೀಸನ್ ಏನಪ್ಪ ಅಂತ ಅಂದರೆ, ಇದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು, ಮತ್ತು ಈ ಒಂದು ಫ್ರೇಮ್ ಏನಿದೆ ಇದು ಸಹ ಪ್ಲಾಸ್ಟಿಕ್ ಫ್ರೇಮ್ ಆಗಿರುವಂಥದ್ದು. ಸುಮಾರು 200 ಗ್ರಾಮ್ ಇದೆ ಆಯಿತಾ, 200 ಗ್ರಾಮು. ಸೊ ಮುಂದ್ಗಡೆ ಈ ಒಂದು ಗೊರಿಲ್ಲಾ ಗ್ಲಾಸ್ 3 ಇದು ಪ್ರೊಟೆಕ್ಟ್ ಆಗಿರುವಂಥದ್ದು. ಮುಂದ್ಗಡೆ ಗ್ಲಾಸ್ ಪರವಾಗಿಲ್ಲ, ಹಿಂದ್ಗಡೆ ಗ್ಲಾಸ್ ನೀಡಿದ್ರು ತುಂಬ ಚೆನ್ನಾಗಿರೋದು, ಬಟ್ ಸ್ಟಿಲ್ ಇದು ಸ್ಕ್ರ್ಯಾಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಓವರ್ ಆಲ್ ಡಿಸೈನ್ ಈ ಪ್ರೆಸೆನ್ಸ್ಗೆ ಡೀಸೆಂಟ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೇ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ 6.5 ಇಂಚಿನ HD+ ರೆಸಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ನನಗೆ ಅನ್ನಿಸ್ದಂಗೆ ನಾಟ್ ಬ್ಯಾಡ್ ಆಯಿತಾ. ರೀಸೆಂಟಾಗಿ ಬರ್ತಿರುವಂಥ LCD ಡಿಸ್ಪ್ಲೇಗಳೆಲ್ಲ ತುಂಬ ಚೆನ್ನಾಗೇ ಇರುತ್ತೆ, ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. 60 Hz ಡಿಸ್ಪ್ಲೇ ಒಂದು ಪ್ರೈಸ್ ರೇಂಜಲ್ಲಿ ಓಕೆ ಅಂತ ಅನಿಸುತ್ತೆ. ನನಗೇನು ಡಿಸ್ಪ್ಲೇ ಕ್ಲಾರಿಟಿಯಲ್ಲಿ ತೊಂದರೆ ಇಲ್ಲ. ಇನ್ನು ಈ ಒಂದು ಫೋನ್ ಇರುವಂಥ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ, ಸದ್ಯಕ್ಕೆ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಬರ್ತಾ ಇರುವಂಥದ್ದು. 4 GB RAM ಮತ್ತು 128 GB ಇಂಟರ್ನಲ್ ಮೆಮೊರಿ. ಹೌದು, 128 GB ಇಂಟರ್ನಲ್ ಮೆಮೊರಿ ಇಟ್ಟಿರುವಂಥದ್ದು ತುಂಬ ಒಳ್ಳೆಯ ವಿಷಯ. ಈ ಒಂದು ಪ್ರೈಸ್ ರೇಂಜಲ್ಲಿ 4 GB RAM ನನಗನ್ನಿಸ್ದಂಗೆ ಸಾಕು ಅಂತ ಅನ್ಕೋತೀನಿ ಆಯಿತಾ. 4 GB RAM ಬೇಜಾನಾಯಿತು ಸದ್ಯಕ್ಕೆ.
ಸೊ ಜೊತೆಗೆ 128 ಜಿ ಬಿ ಆರಾಮಾಗಿರೋವರ ಸಾಂಗ್ ಮೂವಿ ಎಲ್ಲ ಹಾಕೊಬೋದು. ಒಳ್ಳೆ ವಿಷಯ. ಇನ್ನೇ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಾಯ್ತಾ. ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾ ಟೆಕ್ ಪ್ರೊಸೆಸರು. ಮೀಡಿಯಾ ಟೆಕ್ ಅಂತ ಓ ಮೀಡಿಯಾ ಟೆಕ್ ಅಂತ ಅನ್ಕೋಬೇಡಿ. ಮೀಡಿಯಾ ಟೆಕ್ಕಲ್ಲಿ ತುಂಬ ಒಳ್ಳೆ ಪ್ರೊಸೆಸರು. G80 ಅಂತ ಆಯ್ತಾ ಒಂದು, ಇದು ಹೊಸ ಪ್ರೊಸೆಸರ್ನೇ. G70 ಕೇಳಿದ್ರಿ, G90 ಕೇಳಿದ್ರಿ, ಇದೀಗ G80 ಆಯ್ತಾ. G80 ಪ್ರೊಸೆಸರ್ ಇದಾಗಿರುವಂಥದ್ದು ತುಂಬ ಒಳ್ಳೆ ಪ್ರೊಸೆಸರ್ ಆಯ್ತಾ, ತುಂಬ ಒಳ್ಳೆ ಪ್ರೊಸೆಸರು. ಈ ಒಂದು G17 ಇಂಥದ್ದನ್ನೇ ಓವರ್ ಕ್ಲಾಕ್ ಮಾಡಿರುವಂಥ ವೇರಿಯಂಟ್ ಆಗಿರುವಂಥದ್ದು ಇದು G80 ಅಂತ. ಹೆವಿ ಗೇಮಿಂಗ್, ಒಂದು ಹೆವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಆರಾಮಾಗಿ ಒಂದು ಒಂದು ಲೆವೆಲಿಗೆ ಐ ಸೆಟ್ಟಿಂಗಲ್ಲಿ ನೀವು ಗೇಮ್ಸನ್ನು ಆಡ್ಬೋದಾಯ್ತಾ. ಇದು ಎಷ್ಟು ಪವರ್ಫುಲ್ ಅಂತ ನೀವು ಕೇಳ್ತಾ ಇದ್ದೀರಾ ಅಂತಂದರೆ, ಇದು ಆಲ್ಮೋಸ್ಟ್ ಈಕ್ವಲೆಂಟು ಸ್ನ್ಯಾಪ್ಡ್ರ್ಯಾಗನ್ 712ಕ್ಕಿಂತ ಜಾಸ್ತಿ ಪವರ್ಫುಲ್ ಆಗಿರುವಂಥದ್ದು. ಆಲ್ಮೋಸ್ಟ್ 720 ಸ್ನ್ಯಾಪ್ಡ್ರ್ಯಾಗನ್ 720 730ಗಿಂತ ಸ್ವಲ್ಪ ಕಡಿಮೆ ಪವರ್ಫುಲ್ ಇರ್ಬೋದೇನೋ. ಬಟ್ ಇದು ಹೆವಿ ಗೇಮಿಂಗ್, ಈ ಪ್ರೆಸೆಂಟ್ಲಿ ಹೆವಿ ಪ್ರೊಸೆಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆವಿ ಪ್ರೊಸೆಸರ್. ಸೊ ಪ್ರೊಸೆಸರ್ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಂಬಿಡಿ. ಇನ್ನು ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ಹಿಂದ್ಗಡೆ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಈ ಒಂದು ಫೋನ್ ಇರುವಂಥ ಮೈನ್ ಸೆನ್ಸರ್ ಬಂದ್ಬಿಟ್ಟು 48 MP ಮೈನ್ ಸೆನ್ಸರ್ ಇದಾಗಿರುವಂಥದ್ದು. 1.8 ಅಪರ್ಚರು. ಸೊ ಲೋ ರೇಟಲ್ಲಿ ಒಂದು ಡೀಸೆಂಟ್ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಎರಡನೇದಾಗಿ 8 MP ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಇದು ಕೂಡ ಅಷ್ಟೇ ಒಂದು ಲೆವೆಲಿಗೆ ವೈಡ್ ಇದೆ, ಅದನ್ನು ನೋಡ್ತಾ ಇದ್ದಾರೆ ನೀವು ವಿಡಿಯೋದಲ್ಲಿ. ಮತ್ತು ಇನ್ನೊಂದು 2 MP ಒಂದು ಮ್ಯಾಕ್ರೋ ಲೆನ್ಸ್ ಇದೆ ಆಯಿತಾ. ಮ್ಯಾಕ್ರೋ ಲೆನ್ಸನ್ನು ರೀಸೆಂಟ್ ಎಲ್ಲ ಫೋನ್ಸಲ್ಲಿ ನೀಡ್ತಾ ಇದ್ದಾರೆ, ಇವರು ಕೂಡ ನೀಡಿದ್ದಾರೆ ಮ್ಯಾಕ್ರೋ ಲೆನ್ಸನ್ನು 2 MP. ಮತ್ತು ಇನ್ನೊಂದು 2 MP ಒಂದು ಡೆಪ್ ಸೆನ್ಸರ್ ಇರುವಂಥದ್ದು ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 16 MP ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಸೊ ಈ ಎಲ್ಲ ಕ್ಯಾಮ್ರಾ ಸ್ಯಾಂಪಲ್ಸ್ಗಳನ್ನು, ಫೋಟೋ ಸ್ಯಾಂಪಲ್ಸ್ಗಳನ್ನು ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಫೋಟೋಸ್ ನನಗನ್ಸ್ದಂಗೆ ಈ ಸ್ಯಾಂಪಲ್ಸ್ಗಳನ್ನ ನೋಡಿ ಈ ಒಂದು ಪ್ರೆಸೆನ್ಸಿಗೆ ಡೀಸೆಂಟ್ ಅನಿಸ್ತು ಆಯ್ತು, ಇಂಪ್ರೆಸಿವ್ ಅಂತ ಅನಿಸ್ತು ನನಗೆ. ನನಗೆ ಅನಿಸ್ದಂಗೆ ಈ ಪ್ರೆಸೆನ್ಸಲ್ಲಿ ನೀವು ಯಾವುದೇ ಫೋನ್ ತೊಗೊಂಡ್ರು ಫೋಟೋ ಕ್ವಾಲಿಟಿ ಇದೇ ಲೆವೆಲಲ್ಲಿ ಬರುತ್ತೆ. ಇಂಪ್ರೆಸಿವ್ ಅನಿಸ್ತಿಲ್ಲ, ಡೀಸೆಂಟ್ ಆಗಿದೆ. ಓಕೆ, ಈ ಒಂದು ಪ್ರೆಸೆನ್ಸಿಗೆ ಕೊಡ್ಬೋದು ಈ ಒಂದು ಫೋನಿಗೆ ಈ ಪ್ರೆಸೆನ್ಸಲ್ಲಿ. ಓಕೆ, ಸೊ ಆ ಲೆವೆಲ್ಗಿದೆ. ಇನ್ನು ಈ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಒಂದು ಫೋನಲ್ಲಿ ಹಿಂದ್ಗಡೆ ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ತುಂಬ ಫಾಸ್ಟ್ ಆಗಿದೆ ಫಿಂಗರ್ ಪ್ರಿಂಟ್ ಸೆನ್ಸರ್. ಮತ್ತು ಫೇಸ್ ಅನ್ಲಾಕು ಇದೆ, ಫೇಸ್ ಅನ್ಲಾಕು ಅಷ್ಟೇ ಡೀಸೆಂಟ್ ಆಗಿದೆ. ನೋಡ್ತಾ ಇದ್ದಿರೋದನ್ನು ಅದು ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಇನ್ನೇ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು, ಜೊತೆಗೆ 18 W ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ ಒಳಗೆ ನೀಡಿದ್ದಾರೆ. ತುಂಬ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಒಂದು ಫೋನ್ನ ಔಟ್ ಆಫ್ ದ ಬಾಕ್ಸ್ ನಿಮಗೆ ರಿಯಲ್ಮಿ UI ಸಿಗ್ತಾ ಇರುವಂಥದ್ದು, Android 10, ಅದರ ಮೇಲ್ಗಡೆ ರಿಯಲ್ಮಿ UI. ಸೊ ಓವರಾಲ್ ಹೇಳಬೇಕು ಅಂತ ಅಂದರೆ, ಈ ಒಂದು ಪ್ರೆಸೆನ್ಸಿಗೆ ಅಂದರೆ 12,000ಕ್ಕೆ ಒಂದು ಫೋನ್ ಲಾಂಚ್ ಆಗ್ತಾ ಇದೆ ಆಯಿತಾ. 12,000ಕ್ಕೆ ಈ ಒಂದು ಪ್ರೆಸೆನ್ಸಿಗೆ ಒಂದು ಒಳ್ಳೆಯ ಫೋನ್ ಅಂತ ನನಗೆ ಅನಿಸುತ್ತೆ ಪರ್ಸ್ನಲಿ. ಡಿಸೈನ್ ಕ್ರೇಜಿ ಆಗಿದೆ, ಅದನ್ನು ನೀವು ನೋಡಿದ್ದೀರಾ, ತುಂಬ ಒಳ್ಳೆ ಡಿಸೈನ್, ತುಂಬ ಕಡಿಮೆ ಬೆಲೆಯ ಫೋನ್ ಅಂತ ಅನಿಸೋದೇ ಇಲ್ಲ. ಬಿಳಿ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಆಯಿತಾ. ಇನ್ಗಳನ್ನು ನೋಡಿದ್ರೆ ಸಗಳ ಕಾಣುತ್ತೆ, ಡಿಸೈನ್ ತುಂಬ ಚೆನ್ನಾಗಿದೆ. ಜೊತೆಗೆ ಸ್ಪೆಸಿಫಿಕೇಷನ್ನು ಅಷ್ಟೇ, 48 MP ಕ್ಯಾಮ್ರಾ, 5000 mAh ಕೆಪಾಸಿಟಿ ಬ್ಯಾಟ್ರಿ, ನಿಮಗೆ 6.5 inch ದೊಡ್ಡ ಸ್ಕ್ರೀನು, HD+ ನೀಡಿದ್ರೆ ಅದೊಂದು ಫುಲ್ HD ನೀಡಿದ್ರು ತುಂಬ ಚೆನ್ನಾಗಿರ್ತಿತ್ತು. HD+ನ ಸ್ಕ್ರೀನ್ ನೀಡಿದ್ದಾರೆ. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, HD+ ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ ಒಂದು ಲೆವೆಲಿಗೆ. ಇನ್ನು ಪ್ರೊಸೆಸರ್ ಕೂಡ ಅಷ್ಟೇ, G80 ಪ್ರೊಸೆಸರ್ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಇದು 12,000ಕ್ಕೆ. ಸೊ ನನಗನ್ನಿಸ್ದಂಗೆ ವ್ಯಾಲ್ಯೂ ಫಾರ್ ಮನಿ ಅಂತ ನನಗನ್ಸುತ್ತೆ. 12,000ಕ್ಕೆ ತುಂಬ ಒಳ್ಳೆಯ ಫೋನ್ ಇದಾಗಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಫೋನ್ಗಳು ಯಾವುದಿದೆ, ಇದನ್ನು ಬಿಟ್ಟರೆ ಬೇರೆ ಫೋನ್ ಯಾವುದಿದೆ ಅಂತ ನೀವು ಚೆಕ್ ಮಾಡೋದಕ್ಕೆ ಹೋದರೆ ಸದ್ಯಕ್ಕೆ ಬೇರೆ ಯಾವುದು ಫೋನ್ ಇಲ್ಲ. ಹಳೆ ಫೋನ್ಗಳು ತೊಗೊಬೇಕು ಆಯಿತಾ, ರೆಡ್ಮಿ 7, 7 Pro, ಅಥವಾ 8, ಅವೆಲ್ಲ ಇಷ್ಟು ಪವರ್ಫುಲ್ ಆಗಿಲ್ಲ. ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ತುಂಬ ಪವರ್ಫುಲ್ ಆಗಿದೆ. ಈ ಒಂದು ಪ್ರೆಸೆನ್ಸಲ್ಲಿ ಒಂದು ಲೆವೆಲ್ಗೆ ತುಂಬ ಪವರ್ಫುಲ್ ಆಗಿರುವಂಥ ಫೋನ್ ಇದಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ ಈ ಒಂದು ಪ್ರೆಸೆನ್ಸಲ್ಲಿ ಸದ್ಯಕ್ಕಿಲ್ಲ ಆಯಿತಾ. ಫ್ಯೂಚರ್ ಬೇರೆ ಫೋನ್ಗಳು ಬರ್ತವೆ, ಸದ್ಯಕ್ಕೆ ಈ ಒಂದು ಪ್ರೆಸೆನ್ಸಲ್ಲಿ ತುಂಬ ಪವರ್ಫುಲ್ ಆಗಿರುವಂಥ ಫೋನ್ ಇದಾಗಿದೆ. ಸೊ ಇದು ನನ್ನ ಒಂದು ಆನೆಸ್ಟ್ ರಿವ್ಯೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಪ್ರೆಸೆನ್ಸಲ್ಲಿ ಫೋನ್ ತೊಗೊಂಡಿದ್ದೀರಾ ಅಂತಂದರೆ ಈ ಒಂದು ಫೋನ್ ನೀವು ಪ್ರಿಫರ್ ಮಾಡ್ಬೋದು. ಒಂದೇ ಒಂದು ವಿಷಯ ನನಗೆ ಇಷ್ಟ ಆಗಿರೋದೇನಪ್ಪ ಅಂತಂದರೆ, ಈ ಒಂದು ಫೋನಲ್ಲಿ ಫುಲ್ HD+ ರೆಸಲ್ಯೂಷನ್ ಡಿಸ್ಪ್ಲೇ ನೀಡಿದ್ರೆ ಇನ್ನೂ ಸೂಪರ್ ಆಗಿರ್ತಿತ್ತು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದು ನೀವು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕೆನಲ್ ಐಟಿಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗ್ ನಮ್ಮ ವಿಡಿಯೋದಲ್ಲಿ.